ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಶುರುವಾಗಿದೆ ಸುಜಾ ಕುಶಾಲಪ್ಪ ಗೆಲುವು ಪಡೆದಿದ್ದಾರೆ 103 ಮತಗಳಿವೆ 102 ಮತಗಳಿವೆ ಕಾಂಗ್ರೆಸ್ ಮಂಥರ್ ಗೌಡಗೆ ಟಿಕೆಟ್ ಕೊಟ್ಟಿತ್ತು ಕಾಂಗ್ರೆಸ್ ನ ಆಯ್ಕೆ ಹಲವು ಚರ್ಚೆಗಳಿಗೆ ಕಾರಣ ಆಗಿತ್ತು ಮಂಥರ್ ಗೌಡ ತಂದೆ ಎ ಮಂಜು ಅರಕಲಗೂಡು ಮಂಜು ಬಿಜೆಪಿ ಮುಖಂಡ ಯಾವಾಗ ಬಿಜೆಪಿ ಮುಖಂಡನ ಪುತ್ರನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತೋ ಆಗ ಬಿಜೆಪಿ ಎ ಮಂಜು ಅವರ ಎಲ್ಲಾ ಜವಾಬ್ದಾರಿಗಳನ್ನು ವಾಪಸ್ ತಗೊಂಡ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಯಾಗಿದೆ ಮುಂದೆ ಮುಡಿಯವರ ಆಶೀರ್ವಾದ ಹಾಗೂ ಕೊಡಗಿನಲ್ಲಿ ಅಭಿವೃದ್ಧಿ ಆ ಅಭಿವೃದ್ಧಿಯಲ್ಲಿ ದೃಷ್ಟಿ ಇಟ್ಕೊಂಡು ಇವತ್ತು ಕೊಡಗು ಜಿಲ್ಲೆಯಲ್ಲಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಾರೆ ಕೊಡಗಿನ ಗ್ರಾಮ ಪಂಚಾಯಿತಿಯ ಸದಸ್ಯರಿಗಳಿಗೆ ಸದಸ್ಯರಿಗಳಿಗೂ ಮತ್ತು ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳಿಗೂ ಎಲ್ಲರಿಗೂ ನಾನು ಶ್ರೀ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ತಾಯಿ ಕಾವೇರಮ್ಮ ಇಗ್ಗುತ್ತಪ್ಪರ ಆಶೀರ್ವಾದದೊಂದಿಗೆ ಕೊಡಗು ಜಿಲ್ಲೆಯಲ್ಲಿ ಇಬ್ಬರು ಶಾಸಕರ ಜೊತೆ ಕೈ ಜೋಡಿಸಿ ಅಭಿವೃದ್ಧಿಯನ್ನು ಮಾಡುತ್ತೇನೆ ಎಂದು ಭರವಸೆ ಕೊಡ್ತೇನೆ ಎಷ್ಟು ಮತಗಳಿಂದ ನೀವು 104 ಮತಗಳಿಂದ ಅಂತರದಿಂದ ಗೆದ್ದಿದ್ದೀವಿ ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ವಾ ಅಂತ ಓಟ್ ನಿಮಗೆ ನಮ್ಮ ಓಟು ನಮಗೆ ಬಂದಿದೆ ಆದರೆ ಏನು ಹಣಬಲದ ಇದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಗೆಲುವು ಗೆಲುವೆ ಅಲ್ವಾ ಒಂದು ಓಟು ಗೆದ್ರು ಗೆಲುವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್